ಬಿಗ್ ಬಾಸ್ ಮನೆಯಿಂದ ಕಾಲ್ ಬಂದಂತ ಸಂದರ್ಭದಲ್ಲಿ ಎಷ್ಟು ಕುತೂಹಲ ಆಗಿತ್ತು, ಸ್ಟಾರ್ಟಿಂಗ್ ಡೇಸ್ ಬಗ್ಗೆ ಹೇಳ್ಬೋದು? ಇಲ್ಲ, ನನ್ಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ತುಂಬ ಅಂದರೆ ಒಂದು 5-6 ದಿನದ ಹಿಂದೆನೂ ನಾನು ಕನ್ಫರ್ಮ್ ಮಾಡಿದ್ದು ವೆರಿ ಹ್ಯಾಪಿ. ಒಂದು 200 ಜನ 10 ವರ್ಷಕ್ಕೆ ಒಂದು 200 ಜನ ಅಷ್ಟೇ ಬಿಗ್ ಬಾಸಿಗೆ ಹೋಗೋದು, ನನಗೆಲ್ಲರೂ ಲೈಟ್ ಆಗ್ತಾವೆ ಅಂದರೆ ತುಂಬ ಅಯ್ಯೋ ಸಿಕ್ಬಿಡ್ತು ಅನ್ನೋ ಆ ಖುಷಿ ಇರಲ್ಲ. ಹೌದಲ್ಲ, ಸಿಕ್ಕಿದೆ, ಹೆಂಗೆ ವರ್ಕೌಟ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಹಾಗೆ ನಾನಿಂದೇದು ನನ್ನ ವರ್ಕ್ಗಳಿಗೆಲ್ಲ ಏನು ಬೇಕೋ ಸೊ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಯೋಚನೆ ಮಾಡ್ತಿದ್ದೆ. ನಿಜವಾಗ್ಲೂ ಏನು ಇಲ್ಲ, ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಸ್ವಲ್ಪ ದಿನ ಇರ್ತಿದ್ದೇನೆ, ಬಟ್ ಏನು ಪ್ರಿಪೇರ್ ಆಗಿರ್ಲಿಲ್ಲ. ನನ್ಗೆ ಅಲ್ಲಿ ಏನು ಬರುತ್ತೋ ಅದಕ್ಕೆ ಗೋ ವಿತ್ ದ ಫ್ಲೋ. ನೀವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದಾಗ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಬಟ್ಟೆ ಹಾಕೋದು ಅದೆಲ್ಲ ನೀವು ಪ್ರಿಪೇರ್ ಮಾಡ್ಕೋಬೋದು, ಓಕೆ ಈ ಬಟ್ಟೆ ಹಾಕೋಣ ಇದು ಹಾಕೋಣ ಅಂತ, ಬಟ್ ನೀವು ಮಾತಾಡೋದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ಸೊ ಅದೇ ಅಗ್ರೆಸಿವ್ ಆಕ್ಚುಲಿ ಇದ್ದೆ, ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಕಟ್ ಡೌನ್ ಆಗಿತ್ತು. ಬಿಕಾಸ್ ನಿಮ್ಮ ಒಂದ್ಸತಿ ಅಗ್ರೆಸಿವ್ನೆಸ್ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಟೈಮಿಂದ ನಿಮ್ಮ ಮಾತಾಡೋ ಶೈಲಿನೇ ಬದಲಾಗಿತ್ತು. ಆ ಮನೇಲಿರೋರು ಸ್ವಲ್ಪ ನೋಡ್ಕೊಂಡು ಮಾತಾಡ್ತಾ ಇದ್ರು. ಸೊ ನಾನು ತಪ್ಪನ್ನ ಕಂಡಿಡಿದಾಗ ಹೌದಲ್ವಾ ಅಂತ ಅಂತ ಇದ್ರು. ಸೊ ನನಗೇನು ಬೇಜಾರೇನಿಲ್ಲ, ಹೌದು ಅಗ್ರೆಸಿವ್, ನನಗೆ ಮುಂಚೆಯಿಂದನೂ ಅಗ್ರೆಸಿವ್. ಸೊ ಇವಾಗಲೂ ಅದೇನೆ, ಅಂದರೆ ತಪ್ಪಾದ್ರೆ ತಪ್ಪು ಅಂತ ಹೇಳೋದು ನನ್ನ ಕರ್ತವ್ಯ, ತಿದ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಎಲ್ಲ ಇಷ್ಟ ಆಗ್ತಿತ್ತು, ಎಲ್ಲ ಹೊಸದು. ಈಗ ನೀವು ಮಗುಗೆ ಒಂದು ಚಿಕ್ಕ ಪಾಪು ಕೇಳಿದ್ರೆ ಏನು ಇಷ್ಟ ಆಗ್ತಿದೆ, ಏನು ಕಷ್ಟ ಆಗ್ತಿದೆ ಅಂತ ಅದೆಲ್ಲನೂ ಇಷ್ಟಪಡ್ತಾ ಹೋಗುತ್ತೆ. ದೊಡ್ಡದಾದ್ಮೇಲೆ ಅದಕ್ಕೆ ಒಂದೊಂದು ಇಷ್ಟ ಆಗಲ್ಲ, ಒಂದೊಂದು ಇಷ್ಟ ಆಗುತ್ತೆ. ಸೊ ನಾನಲ್ಲಿ ಫಸ್ಟ್ ವೀಕೆ ಮಗು ಆಗಿದ್ದೆ, ಎಲ್ಲ ಕಲ್ತ್ಕೊಳ್ಳೋ ಥರ ಇತ್ತು. ಸೊ ಎಲ್ಲನೂ ಇಷ್ಟಪಡ್ತಿದ್ದೆ, ನೀವು ಕಷ್ಟಪಡೋಕ್ಕೆ ಶುರುವಾದಾಗ ಎಲ್ಲ ಕಷ್ಟ ಅನಿಸುತ್ತೆ. ಸೊ ಇಷ್ಟಪಡ್ಕೊಂಡೇ ಹೋಗ್ತಿದ್ದೆ. ನನ್ನೊಂದು ಒಳ್ಳೆ ಫ್ಲೋ ಇತ್ತು, ನನ್ನೊಂದು ಒಳ್ಳೆ ಗ್ರಾಫ್ ಇತ್ತು, ಹಿಂಗಿಂದ 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 ಹಿಂಗಿಂತ ಇತ್ತು ಗ್ರಾಫು. ನನಗೆ ಅದು ಖುಷಿ ಇದೆ. ಆಕ್ಚುಲಿ ಈ ಸೀಸನಲ್ಲಿ ಅಂಥವ್ರು ಯಾರು ಅನಿಸಿಲ್ಲ, ಎಲ್ಲ ಅವ್ರವ್ರ ತನನ ಬಿಟ್ಕೊಡ್ತ ಅಂದರೆ ಅವ್ರವ್ರು ಏನಿದಾರೋ ಅವರೇ. ಸೊ ಹಾಗೆ ಆಡ್ತಿದ್ದಾರೆ. ಆಮೇಲೆ ಫೇಕು ಇಲ್ಲ ಇದು ಅಂತ ನಾನು ಜಡ್ಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೋ ಒಂದು ವಿಷಯಕ್ಕೆ ಫೇಕ್ ಅನ್ನಿಸ್ತಾರೆ, ಇನ್ನೊಂದು ವಿಷಯಕ್ಕೆ ಹೌದು ಸರಿ ಅನ್ನಿಸ್ತಾರೆ. ಸೊ ನೀವು ಒಂದೇ ಒಂದು ವರ್ಡ್ ಇಟ್ಕೊಂಡು ಇಲ್ಲ ಇವ್ರು ಫೇಕು ಇಲ್ಲ ಇವರು ರಿಯಲ್ ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಆಮೇಲೆ ತುಂಬ ದಿನ ನೀವು ಫೇಕ್ ಆಗಿರೋಕ್ಕೂ ಸಾಧ್ಯ ಇಲ್ಲ, ಎಲ್ಲಿ ನಿಮ್ಮ ತನ ನೀವು ಆಚೆ ಹಾಕೇ ಆಗ್ತೀರಾ. ಎಲ್ರು ಎಷ್ಟು ಚೆನ್ನಾಗಿ ಆಡ್ತಾರೆ, ನಾನು ಹೋಗ್ಬೇಕು ಅಂತ ಅನ್ಸಿತ್ತು. ಅಂದ್ರೆ ನನ್ಗೆ ಅನಿಸ್ತಾ ಇತ್ತು ಅದು, ನಾನು ಹೋಗ್ಬೇಕು ಒಂದಲ್ಲ ಒಂದಿನ ಹೋಗ್ಬೇಕು ಅಂತ ಇತ್ತು. ಬಟ್ ಲೈಫ್ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸು ಮತ್ತೆ ಇಲ್ಲಿ ಏನಾಗುತ್ತೆ, ಹೊಸಬ್ರು ಹೋದಾಗ ಎಲ್ಲವೂ ಹೊಸದಾಗಿರುತ್ತೆ. ಸೊ ನೀವು ಬೆರೆಯೋದು ಹೊಸದಾಗಿರುತ್ತೆ, ಎಲ್ಲವೂ ಹೊಸದಾಗಿರುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸು ಮತ್ತೆ ನಿಮ್ಮ ಸೀನಿಯರ್ಸು ಜೂನಿಯರ್ಸ್ ಅಂತ ಬಂದಾಗ ಜೂನಿಯರ್ಸ್ ಎಲ್ಲ ಸೀನಿಯರ್ಸ್ ಅಂತ ಕೇಳಕ್ಕೆ ಶುರು ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಜೂನಿಯರ್ಸ್ ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಸಾರಿ ಸೀನಿಯರ್ಸ್ ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಜೂನಿಯರ್ಸ್ ಕೆಳಗೆ ಹೋಗ್ತಾ ಇರ್ತಾರೆ. ಸೊ ಇಲ್ಲೂ ಅದೇ ಆಗಿತ್ತು. ಜನರಿಗೆ ಸ್ಕ್ರಿಪ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ಕ್ರಿಪ್ಟ್ ಆದ್ರೆ ಸ್ಕ್ರಿಪ್ಟೆಡ್ ಎಲ್ಲ 100% ಸಾಧ್ಯ ಇಲ್ಲ. ನಾವು ಹೇಗಿದೀವೋ ಅಲ್ಲೂ ಹಾಗೆ ಬಂದಿದೆ. ಒಬ್ಬೊಬ್ಬರು ಮಾತಾಡೋರು ಏನು ಮಾತಾಡ್ತಿದ್ರು ಅದೆಲ್ಲ ಹಂಗೆ ಬಂದಿದೆ. ಮೋಸ್ಟ್ ಪ್ರಾಬ್ಲಮ್ ಒಂದು ಸೆನ್ಸಾರ್ ಆಗಿರ್ಬೋದು, ಅದು ಬಿಟ್ಟರೆ 100% ಯಾವುದು ಸ್ಕ್ರಿಪ್ಟ್ ಆಗಕ್ಕೆ ಸಾಧ್ಯ. ಈ ಈ ಪ್ರೋಗ್ರಾಮ್ ಎಕ್ಸ್ಪೆಷಲಿ 100% ಯಾವುದು ಸ್ಕ್ರಿಪ್ಟ್ ಅಲ್ಲ. ಸೊ ಅಲ್ಲಿ ಏನು ರಿಯಾಲಿಟಿ ಇರುತ್ತೋ ಅದನ್ನೇ ತೊಗೊಂಡು ಜನ ಮುಂದೆ ಇರ್ತಾರೆ.